ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಚೆನೇ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 95. ದೇವರು ನಿರ್ದಿಷ್ಟವಾದ ವರ್ಗದವರೊಂದಿಗೆ ಅವರ ಒಲವಿಗೆ ತಕ್ಕಂತೆ ವರ್ತಿಸಿದನು. ದೇವರು ಪರೋಹನನಿಗೆ ಇದೇ ಉದ್ದೇಶಕ್ಕಾಗಿ ನಾನು ನಿನ್ನನ್ನು ಉಳಿಸಿದ್ದೇನೆ ಎಂದು ದೃಢವಾಗಿ ಹೇಳುವಾಗ ನಾವು ದೇವರು ಪರೋಹನನಲ್ಲಿ ಒಂದು ಕೆಟ್ಟ ಗುಣವನ್ನು ಉಂಟು ಮಾಡಿದ್ದಾನೆ ಎಂದು ಅಂದರೆ ಆತನು ಪರೋಹನನ್ನು ಒತ್ತಾಯಪೂರ್ವಕವಾಗಿ ಒಬ್ಬ ದುಷ್ಟ ವ್ಯಕ್ತಿಯಾಗುವಂತೆ ಮಾಡಲೆಂದು ಉಳಿಸಿದ್ದಾನೆಂದು ನಾವು ಭಾವಿಸಲಾಗದು. ಐಗುಪ್ತದ ಸಿಂಹಾಸನಕ್ಕೆ ಇರುವ ಅನೇಕ ವಾರಸುದಾರರಲ್ಲಿ ಅವರ ಪದ್ಧತಿಯ ಪ್ರಕಾರ ಮಧ್ಯೆ ಬರುವ ರಾಜಕುಟುಂಬದ ಕೆಲವು ವ್ಯಕ್ತಿಗಳ ಮರಣದ ಮೂಲಕ ದೇವರು ಈ ಪ್ರತ್ಯೇಕವಾದ ಪರೋಹನು ಸಿಂಹಾಸನವನ್ನು ಏರುವಂತೆ ಮಾಡಿದನು. ಯಾಕೆಂದರೆ ಆತನಲ್ಲಿ ಅಂತಹ ಮೊಂಡ ಬುದ್ಧಿ ಇದ್ದು ದೇವರೊಡನೆ ಮತ್ತು ಇಸ್ರಾಯೇಲರೊಡನೆ ಆತನು ಮಾಡಿದ ಹೋರಾಟವು ಎಲ್ಲ ಉಪದ್ರವಗಳನ್ನು ಬರಮಾಡಲು ಸಮರ್ಥಿಸುವುದಾಗಿತ್ತು. ದೇವರು ಇದನ್ನು ಇಸ್ರಾಯೇಲರ ಒಳಿತಿನ ಗುರುತಾಗಿ ಮಾತ್ರವಲ್ಲದೆ ಇದಕ್ಕೂ ಹೆಚ್ಚಾಗಿ ಈ ಉಪದ್ರವಗಳು ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ಉಂಟಾಗಲಿರುವ ಉಪದ್ರವಗಳ ಮೊದಲನೆಯ 3 ಮತ್ತು ಕಡೆಯ 7 ಉಪದ್ರವಗಳು ಪ್ರಕಟಣೆ 15:1 ಪೂರ್ವ ಛಾಯೆಯನ್ನು ತೋರಿಸುವ ಪೂರ್ವ ಉದ್ದೇಶವುಳ್ಳದಾಗಿತ್ತು. ಈ ಪರೋಹನ ದೃಷ್ಟಾಂತದ ನಿರ್ದಿಷ್ಟವಾದ ಲಕ್ಷಣವು ಅಂದರೆ ಯಹೋವನು ಪರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಆತನು ಆ ಜನರನ್ನು ಹೋಗಗೊಡಿಸಲಿಲ್ಲ ಎಂಬ ಹೇಳಿಕೆಗೆ ಹಲವರಿಗೆ ಗಲಿಬಿಲಿ ಉಂಟು ಮಾಡುವುದಾಗಿದೆ. ಮೊದಲಿಗೆ ಇದು ನಾವು ಈಗ ತಾನೇ ಹೇಳಿದ ದೇವರು ಮನುಷ್ಯನ ಚಿತ್ತದ ಮಧ್ಯೆ ಪ್ರವೇಶಿಸುವುದಿಲ್ಲ ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಕಂಡುಬರುತ್ತದೆ. ಹೀಗಿರುವಾಗ ನಾವು ನಂಬುವುದೇನೆಂದರೆ ದೇವರು ಯಾವ ರೀತಿಯಲ್ಲಿ ಪರೋಹನ ಹೃದಯವನ್ನು ಕಠಿಣಪಡಿಸಿದ್ದಲ್ಲದೆ ಪರೋಹನು ಹೆಚ್ಚು ಮುಂಡವನಾಗುವಂತೆ ದೇವರು ಯಾವ ಪದ್ಧತಿಯನ್ನು ಅನುಸರಿಸಿದನು ಎಂದು ನಾವು ನೆನಪು ಮಾಡುವಾಗ ಈ ಕೊರತೆಯು ಸರಿ ಹೋಗುತ್ತದೆ. ದೇವರ ಒಳ್ಳೆಯತನ, ಇಸ್ರಾಯೇಲರ ವಿಮೋಚನೆಗಾಗಿ ಮಾಡುವ ಪ್ರಾರ್ಥನೆಗಳನ್ನು ಕೇಳುವ ದೇವರ ಒಪ್ಪಿಗೆ ಮತ್ತು ಅವರನ್ನು ಬಿಡುಗಡೆಗೊಳಿಸುವನೆಂಬ ಆತನ ವಾಗ್ದಾನದ ನೆರವೇರಿಕೆ, ದೇವರ ಕರುಣೆ, ಇವುಗಳು ಪರೋಹನನ್ನು ಕಠಿಣಗೊಳಿಸಿತು. ಇಸ್ರಾಯೇಲರನ್ನು ಹೋಗಗೊಡಿಸಿದ ತನಕ ದೇವರು ಮೊದಲನೆಯ ಉಪದ್ರವ ಅಥವಾ ಪೀಡನೆಯನ್ನು ಮುಂದುವರಿಸಿದ್ದರೆ ಆ ಒಂದೇ ಉಪದ್ರವವು ಇಸ್ರಾಯೇಲರ ಬಿಡುಗಡೆಗೆ ಸಾಕಾಗಿತ್ತು. ಆದರೆ ದೇವರು ಈ ಜನರನ್ನು ಒಂದು ಉಪದ್ರವದಿಂದ ಪಾರು ಮಾಡುವಾಗ ಪರೋಹನು ಇನ್ನೂ ಮುಗಿಯಿತು, ಹೆಚ್ಚಿನದೇನು ಬರಲಾರದು ಎಂದು ಭಾವಿಸುತ್ತಿದ್ದನು. ಹಂತ ಹಂತವಾಗಿ ದೇವರ ಕರುಣೆಯು ಈ ರೀತಿಯಲ್ಲಿ ಆತನನ್ನು ಹೆಚ್ಚು ಹೆಚ್ಚಾದ ಹಗೆಯುಳ್ಳವನಾಗುವಂತೆ ಮಾಡಿತು. ಈ ದೃಷ್ಟಿಕೋನದಲ್ಲಿ ಪರೋಹನ ಸ್ವಾತಂತ್ರ್ಯದ ಚಿತ್ತದ ಮುಕ್ತತೆಯು ಸ್ಪಷ್ಟವಾಗಿ ಸೂಚಿತವಾಗುತ್ತದೆ. ದೇವರು ಸಹಕರಿಸುವುದಿಲ್ಲವೆಂದು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಆತನು ಎಲ್ಲ ಕಾರ್ಯಗಳು ಪರಿಪೂರ್ಣವಾಗಿವೆ. ದೇವರ ಒಳ್ಳೆಯತನವು ಮಾನವರನ್ನು ಪಶ್ಚಾತ್ತಾಪಕ್ಕೆ ನಡೆಸುವುದಾದರೂ ಕೆಲವೊಮ್ಮೆ ಪ್ರಸ್ತುತ ಅಸಮರ್ಪಕ ಸ್ಥಿತಿಯಿಂದ ಅವರ ಮೇಲೆ ವಿರುದ್ಧವಾದ ಪ್ರಭಾವವನ್ನುಂಟು ಮಾಡಬಹುದಾಗಿದೆ. ಆಯ್ಕೆಗೊಂಡ ಇಸ್ರಾಯೇಲ ಜನಾಂಗವು ದ ನೇಷನ್ ಆಫ್ ಇಸ್ರಾಯೇಲ್ ಎಲೆಕ್ಟೆಡ್. ದೇವರು ಈ ಜಗತ್ತಿನ ಎಲ್ಲ ಜನಾಂಗಗಳಲ್ಲಿ ಆಧ್ಯಾತ್ಮಿಕ ಪ್ರತಿರೂಪವಾಗುವಂತೆ ಇಸ್ರಾಯೇಲರನ್ನು ತನ್ನ ಸ್ವಜನರನ್ನಾಗಿ ಆಯ್ದುಕೊಂಡನು ಎಂಬುದನ್ನು ಸತ್ಯವೇದದ ಪರಿಚಯವಿರುವ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಎಂದು ಆಮೋಸ 3:2 ಹೇಳಿಕೆಯು ಆ ಅಂಶವನ್ನು ಅನುಸಾರವಾಗಿದೆ. ಯೆಶಾಯನ ಬಾಯಲ್ಲಿ ಪಾರಸಿಯರ ಅರಸನಾಗಿದ್ದ ಕೊರೇಷನಿಗೆ ನಾನು ಆರಿಸಿಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ, ಯೆಶಾಯ 45:4 ಎಂದು ಹೇಳುತ್ತಾನೆ. ಆತನು ಇಸ್ರಾಯೇಲರನ್ನು ಸೆರೆಯಿಂದ ಹಿಂತಿರುಗಿಸಬೇಕಿತ್ತು. ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ಈ ಹೇಳಿಕೆಯನ್ನು ನಾವು ಕಂಡುಬರುವ ಸತ್ಯ ಸಂಗತಿ ಏನೆಂದರೆ ಒಂದು ನಮೂನೆಯಾಗಿ ಕ್ರಿಸ್ತನೊಂದಿಗೆ ಅನ್ವಯವಾಗುವಂಥದ್ದು ಮತ್ತು ಹೆಸರಿಗೆ ಮಾತ್ರವಿರುವ ಆಧ್ಯಾತ್ಮಿಕ ಇಸ್ರಾಯೇಲರನ್ನು ರಹಸ್ಯಾರ್ಥವುಳ್ಳ ಬಾಬೇಲಿನವರಿಗೆ ಬಿಡುಗಡೆಗೊಳಿಸತಕ್ಕದ್ದು. ಇದು ಸಾಂಕೇತಿಕ ಇಸ್ರಾಯೇಲರನ್ನು ಆಯ್ಕೆಗೊಂಡವರೆಂಬ ಸತ್ಯವು ಇಲ್ಲಿ ಮಧ್ಯೆ ಪ್ರವೇಶಿಸುವುದಿಲ್ಲ. ಅಪೊಸ್ತಲನು ತನ್ನ ಸ್ಪಷ್ಟವಾದ ಮಾತು ಖಚಿತವಾದ ವಾದದಲ್ಲಿ ಸ್ವಾಭಾವಿಕ ಇಸ್ರಾಯೇಲರಿಂದ ಆಧ್ಯಾತ್ಮಿಕ ಇಸ್ರಾಯೇಲರತ್ತ ದೇವರ ಕೃಪೆಯು ಹರಿದು ಹೋಗುವುದನ್ನು ಗೌರವಿಸುವನಾಗಿ ರೋಮ 9:11. ದೇವರ ಕೃಪೆಯು ಕೆಲವು ಸಮಯ ಮಟ್ಟಿಗೆ ಸ್ವಾಭಾವಿಕ ಇಸ್ರಾಯೇಲರ ಮೇಲಿತ್ತು. ಯಾಕೆಂದರೆ ದೇವರು ಆಯ್ದುಕೊಂಡ ನಮೂನೆಯನ್ನು ವಿಶೇಷ ಕೃಪಾ ಸ್ಥಳದಿಂದ ನಿರಾಕರಿಸುತ್ತಾನೆ ಮತ್ತು ಆ ಸ್ಥಳಕ್ಕೆ ಯಾಕೋಬನನ್ನು ಪ್ರತಿನಿಧಿಸುವ ಮತ್ತೊಂದು ಆಧ್ಯಾತ್ಮಿಕ ಇಸ್ರಾಯೇಲರನ್ನು ಕರೆಯುತ್ತಾನೆ ಎಂಬುದನ್ನು ಆತನು ಮುಂತಿಳಿದಿದ್ದು ಅದನ್ನು ಅವರಿಗೆ ಮುಂತಿಳಿಸಿದ್ದನ್ನು ಅವರು ಸಹಿಸದಾದರು. ಇಸ್ರಾಯೇಲರು ದೇವರ ಕೃಪಾ ಪಾತ್ರ ಅಥವಾ ಆಯ್ಕೆಗೊಂಡ ಜನಾಂಗವಾಗಿ ಸುತ್ತಲಿನ ಬೇರೆಲ್ಲ ಜನಾಂಗದವರಿಗಿಂತ ಹೆಚ್ಚಾದ ಎಲ್ಲ ರೀತಿಯ ಸೌಕರ್ಯವನ್ನು ಹೊಂದಿದವರಾಗಿದ್ದಾರೆ ಎಂಬುದನ್ನು ಅಪೊಸ್ತಲನು ಇಲ್ಲಿ ನಮಗೆ ತೋರಿಸಿಕೊಡುವವನಾಗಿದ್ದಾನೆ.